ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಜನವರಿ 20ರ ಕನ್ನಡದಲ್ಲಿ ದಿ ಹಿಂದು ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ಡಿಪ್ ಇನ್ ಈಸ್ಟರ್ನ್ ಸ್ವಾಂಪ್ ಡಿಯರ್ ನಂಬರ್ಸ್. ಈಸ್ಟರ್ನ್ ಸ್ವಾಂಪ್ ಡಿಯರ್ಸ್ಗಳ ಸಂಖ್ಯೆ ಕುಸಿತ ಆಗ್ತಿರ್ತಕ್ಕಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇದನ್ನು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಓದ್ಕೊಳ್ಬೋದಾಗತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಸ್ಪೀಸೀಸ್ನ ಬಗ್ಗೆ ನಾವು ಯಾವುದೇ ಸಂದರ್ಭದಲ್ಲಿ ಮಾತನಾಡಿದ್ರೂ ಕೂಡ ಹಿಂದೂ ಪತ್ರಿಕೆಯಲ್ಲಿ ಬರೋದಾಗಿರಬಹುದು ಅಥವಾ ಆ ಒಂದು ಸ್ಪೀಸೀಸ್ ಸದ್ಯದಲ್ಲಿ ಸುದ್ದಿಯಲ್ಲಿದೆ ಅಂತ ಅಂದಾಗ ಅದರ ಬಗ್ಗೆ ನಾವು ಅದರ ಒಂದು ಕನ್ಸರ್ವೇಷನ್ ಸ್ಟೇಟಸ್ ಮತ್ತು ಯಾತಕ್ಕಾಗಿ ಸುದ್ದಿಯಲ್ಲಿದೆ, ಅದರ ವೈಜ್ಞಾನಿಕ ಹೆಸರು ಏನು, ಅದು ಎಲ್ಲಿ ಕಾಣ ಸಿಗುತ್ತೆ ಮತ್ತು ಅದರ ಫುಡ್ ಹ್ಯಾಬಿಟ್ಸ್ ಏನು, ಈ ರೀತಿ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ವಿಸ್ತೃತವಾಗಿ ತಿಳ್ಕೊಳ್ಬೇಕಾಗತ್ತೆ. ವಲ್ನರಬಲ್ ಅಂತ ಹೇಳಿ IUCN ರೆಡ್ ಲಿಸ್ಟ್ನಲ್ಲಿ ಗುರುತಿಸಿಕೊಳ್ಳುವಂಥ ಈ ಈಸ್ಟರ್ನ್ ಸ್ವಾಂಪ್ ಡಿಯರ್ ಅನ್ನುವಂಥದ್ರ ಸಂಖ್ಯೆ 907ರಿಂದ ಈಗ 868ಕ್ಕೆ ಬಂದಿರತಕ್ಕಂಥದ್ದು. ಅದಕ್ಕೆ ಮುಖ್ಯವಾದಂಥ ಕಾರಣ ತಿಳಿಸ್ತಾ ಇದ್ದಾರೆ, ಕಳೆದ 2 ವರ್ಷಗಳಲ್ಲಿ 2019 ಮತ್ತು 20ರ ಸಾಲಿನಲ್ಲಾದಂಥ ಹೈ ಫ್ಲಡ್ ಇದಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದನ್ನು ತಿಳಿಸ್ತಾ ಹೋಗಿದ್ದಾರೆ. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಂಡ್ ಟೈಗರ್ ರಿಸರ್ವ್ನಲ್ಲಿ ಇರುವಂಥ ಈಸ್ಟರ್ನ್ ಸ್ವಾಂಪ್ ಡಿಯರ್ಗಳ ಸಂಖ್ಯೆ ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ಆರ್ಟಿಕಲ್ ತಿಳಿಸ್ತಾ ಇರತಕ್ಕಂಥದ್ದು. ವಲ್ನರಬಲ್ ಅಂತ ಹೇಳಿ IUCN ರೆಡ್ ಲಿಸ್ಟ್ನಲ್ಲಿ ಕಾಣಸಿಗುತ್ತೆ. ಸೌತ್ ಏಷ್ಯಾದ ಬೇರೆ ಎಲ್ಲ ಕಡೆಯಲ್ಲಿ ಇದು ಎಕ್ಸ್ಟಿಂಕ್ಟ್ ಅಂತ ಹೇಳಿ ಇದನ್ನ ಗುರುತಿಸಲಾಗ್ತಾ ಇದೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ನ ಅಡಿಯಲ್ಲಿ Schedule 1 ಇದನ್ನು ನಾವು ಕಾಣಬಹುದು. Schedule 1 ಅಡಿಯಲ್ಲಿ ಯಾವುದೋ ಒಂದು ಸ್ಪೀಸೀಸ್ ಇದೆ ಅಂತ ಅಂದ್ರೆ ಅದಕ್ಕೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಅದರ ಸಂರಕ್ಷಣೆಗಾಗಿ ನೀಡಲಾಗ್ತಾ ಇದೆ. ಈ ಸ್ಪೀಸೀಸಿನ ಅಳಿವಿಗೆ ಕಾರಣವಾಗುವಂಥವರ ಮೇಲೆ ಕಠಿಣವಾದಂಥ ಕ್ರಮಗಳನ್ನು ಜರುಗಿಸಲಾಗುತ್ತೆ. ಇನ್ನು ಸೈಟ್ಸ್ನ ಅಡಿಯಲ್ಲೂ ಕೂಡ Appendix 1 ಅಡಿಯಲ್ಲಿ ಇದನ್ನು ನಾವು ಕಾಣಬಹುದು. ಇಲ್ಲೂ ಕೂಡ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಈ ಒಂದು ಸ್ಪೀಸೀಸನ್ನು ಉಳಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ನೀಡಲಾಗ್ತಾ ಇರತಕ್ಕಂಥದ್ದು. ಈ ಈಸ್ಟರ್ನ್ ಸ್ವಾಂಪ್ ಡಿಯರ್ನ ಬಾರಾಸಿಂಗ ಅಂತ ಕೂಡ ಕರೀತಾರೆ. ಇದು ಕಾಜಿರಂಗಕ್ಕೆ ಎಂಡೆಮಿಕ್ ಆಗಿರ್ತಕ್ಕಂಥದ್ದನ್ನು ಗುರುತಿಸ್ಬೋದು. ಅಂದರೆ ಮುಖ್ಯವಾಗಿ ನಾವು ಇದನ್ನು ಇಲ್ಲಿ ಇದರ ಒಂದು ಮುಖ್ಯ ಸ್ಥಾನ ಅಂತ ಹೇಳಿ ನಾವು ಗುರುತಿಸ್ಬೋದಾಗತ್ತೆ. ಇನ್ನು ಇದನ್ನು ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿ ರಾಜ್ಯದ ಪ್ರಾಣಿ ಅಂತ ಹೇಳಿ ಗುರುತಿಸ್ತೇವೆ. ಹೇಗೆ ನಾವು ರಾಷ್ಟ್ರ ಪಕ್ಷಿ ಅಂತ ಹೇಳಿ ನವಿಲನ್ನ, ರಾಷ್ಟ್ರ ಪ್ರಾಣಿ ಅಂತ ಹೇಳಿ ಟೈಗರನ್ನ ಗುರುತಿಸ್ತೇವೆ, ಆ ರೀತಿಯಾಗಿ MP ಮತ್ತು UPಗಳಲ್ಲಿ ಇದನ್ನ ಸ್ಟೇಟ್ ಅನಿಮಲ್ ಅಂತ ಹೇಳಿ ಗುರುತಿಸುವಂಥದ್ದು. ಇನ್ನು ಸೆಂಟ್ರಲ್ ಅಂಡ್ ನಾರ್ಥರ್ನ್ ಇಂಡಿಯಾದಲ್ಲಿ ಇದು ಮುಖ್ಯವಾಗಿ ಕಾಣಸಿಗುತ್ತೆ, ಹಾಗೆ ಸದರ್ನ್ ನೇಪಾಲ್ನಲ್ಲೂ ಕೂಡ ನಾವು ಇದನ್ನ ಕಾಣಬಹುದಾಗತ್ತೆ. 2019-20ರ ಹೈ ಫ್ಲಡ್ಸ್ನಿಂದಾಗಿ ಇವುಗಳ ಸಂಖ್ಯೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಆ್ಯಂಡ್ ಟೈಗರ್ ರಿಸರ್ವ್ನಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದು. ಎಷ್ಟರ ಮಟ್ಟಿಗೆ ಅಂದರೆ 907ರಿಂದ 868ಕ್ಕೆ ಬಂದಿಳಿದಿದೆ ಅನ್ನುವಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಂದಾಕ್ಷಣ ನಮಗೆ ಅಸ್ಸಾಂ ನೆನಪಾಗಬೇಕು, ಹಾಗೆ ಒನ್ ಹಾರ್ನ್ಡ್ ರೈನೋ ಸಾರಸ್ಗೆ ಈ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅನ್ನುವಂಥದ್ದು ಫೇಮಸ್ ಅನ್ನುವಂಥದ್ದು ಕೂಡ ನೆನಪಾಗಬೇಕು. ಕಾಜಿರಂಗಕ್ಕೆ ರಾಷ್ಟ್ರೀಯ ಉದ್ಯಾನವನ ಅನ್ನುವಂಥ ಒಂದು ಸ್ಥಾನಮಾನವನ್ನು 1974ರಲ್ಲಿ ನೀಡಲಾಯಿತು. 2007ರಿಂದ ಇದನ್ನು ಟೈಗರ್ ರಿಸರ್ವ್ ಅಂತ ಹೇಳಿ ಗುರುತಿಸುವಂಥದ್ದು ಕೂಡ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿ ಕೂಡ 1985ರಲ್ಲಿ ಇದನ್ನು ಗುರುತಿಸಿರ್ತಕ್ಕಂಥದ್ದು. ಹಾಗೆಯೇ ಇದೊಂದು ಇಂಪಾರ್ಟೆಂಟ್ ಬರ್ಡ್ ಏರಿಯಾ ಅಂತ ಹೇಳಿ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ಲಿಂದಲೂ ಕೂಡ ರೆಕಗ್ನೈಸ್ ಆಗಿರತಕ್ಕಂಥ ಒಂದು ಇಂಪಾರ್ಟೆಂಟ್ ಆದಂಥ ಕನ್ಸರ್ವೇಷನ್ ಇಂಪಾರ್ಟೆನ್ಸನ್ನು ಹೊಂದಿರತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ ಆಗಿದೆ. ಇಲ್ಲಿನ ಜೀವ ವೈವಿಧ್ಯತೆಯ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದರೆ, ಜಗತ್ತಿನ ಅತಿ ಹೆಚ್ಚು ಒನ್ ಹಾರ್ನ್ಡ್ ರೈನೋಸಾರಸ್ಗಳನ್ನು ಈ ಒಂದು ರಾಷ್ಟ್ರೀಯ ಉದ್ಯಾನವನ ಹೊಂದಿದೆ. ಹಾಗೆಯೇ Big 4 ಸ್ಪೀಸೀಸ್ ಅಂತ ಹೇಳಿ ಕರೆಯಲ್ಪಡುವಂಥ ರೈನೋ, ಎಲಿಫೆಂಟ್, ರಾಯಲ್ ಬೆಂಗಾಲ್ ಟೈಗರ್, ಏಷ್ಯಾಟಿಕ್ ವಾಟರ್ ಬೊಫೆಲೋ, ಈ ನಾಲ್ಕನ್ನು ಕೂಡ ನಾವಿಲ್ಲಿ ಕಾಣಬಹುದು. ಇವಕ್ಕೆ ಅಂತ ಹೇಳಿ ಹೆಚ್ಚಿನ ಸಂರಕ್ಷಣೆಯ ಒಂದು ಎಫರ್ಟ್ಸ್ಗಳನ್ನು ಇಲ್ಲಿ ಹಾಕಲಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹರಿಯುವಂಥ ನದಿ ಇಂಪಾರ್ಟೆಂಟ್ ನದಿ ಯಾವುದು ಅನ್ನುವಂಥದ್ದನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಮಿಸ್ ಕೇರಳ ನಾಟ್ ಎಂಡೇಂಜರ್ಡ್ ಅಕ್ವಾರಿಸ್ಟ್, ಆರ್ನಮೆಂಟಲ್ ಫಿಶ್ ಬ್ರೀಡರ್ಸ್ ಮತ್ತು ಅಕ್ವಾರಿಸ್ಟ್ಗಳ ಒಂದಷ್ಟು ಸೆಕ್ಷನ್ ಅನ್ನುವಂಥದ್ದು 2021ರ ಡಿಸೆಂಬರ್ನಲ್ಲಿ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಆದಂಥ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಮೆಂಡ್ಮೆಂಟ್ ಬಿಲ್ಲನ್ನು, ಆ ಒಂದು ಬಿಲ್ಲನ್ನು ವಿರೋಧಿಸುವಂಥ ಕಾರ್ಯವನ್ನು ಈಗ ಮಾಡ್ತಾ ಇದ್ದಾರೆ. ಕಾರಣ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಬಿಲ್ ಅನ್ನುವಂಥದ್ದು ಡೆನಿಸನ್ ಬಾರ್ಬ್ ಅಥವಾ ಮಿಸ್ ಕೇರಳ ಅಂತ ಹೇಳಿ ಗುರುತಿಸುವಂಥ ಈ ಒಂದು ತಳಿಯನ್ನು ಇಲ್ಲಿ ನಾವು ಕಾಣಬಹುದು. ಇದೆಷ್ಟು ಆರ್ನಮೆಂಟಲ್ ಆಗಿ ಇದೆ ಅಂತ ಹೇಳಿ, ಹಾಗಾಗಿ ಇದಕ್ಕೆ ಹೆಚ್ಚಿನ ವ್ಯಾಲ್ಯೂ ಇರುವಂಥದ್ದು. ಇದನ್ನು ಅಕ್ವಾರಿಸ್ಟ್ಗಳು, ಅಕ್ವಾರಿಯಮ್ಮಿನ ಬಿಸ್ನೆಸ್ನಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವರು, ಫಿಶ್ ಬ್ರೀಡರ್ಸ್ಗಳು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಇದನ್ನು ಮಾರುವಂಥ ಕಾರ್ಯ ಆಗಿರಬಹುದು, ಇದರ ಬಗೆಗೆ ಬಿಸ್ನೆಸ್ನ ಕಾರ್ಯ ಆಗಿರ್ಬೋದು ಆಗತ್ತೆ. ಇದರಿಂದಾಗಿ ಆರ್ನಮೆಂಟಲ್ ಫಿಶ್ ಟ್ರೇಡ್ನಲ್ಲಿ ಇದೊಂದು ಇಂಪಾರ್ಟೆಂಟ್ ಆದಂಥ ಸ್ಪೀಸೀಸ್ ಆಗಿ ಇರುತ್ತೆ. ಹಾಗಾಗಿ ಇಂಥ ಒಂದು ಸ್ಪೀಸೀಸನ್ನು ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಬಿಲ್ ಅನ್ನುವಂಥದ್ದು Schedule 1 ಅಡಿಯಲ್ಲಿ ತರ್ತಾ ಇದೆ.
ಶೆಡ್ಯೂಲ್ ಒನ್ ಅಡಿಯಲ್ಲಿ ಯಾವುದೋ ಒಂದು ಸ್ಪೀಸೀಸ್ ಅನ್ನ ಇಡ್ತಾರೆ ಅಂತಂದ್ರೆ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗುತ್ತೆ. ಹೇಗೆ ನಾವು ಹುಲಿಯನ್ನ ನಮ್ಮ ಮನೆಯಲ್ಲಿ ಇಡೋದಕ್ಕೆ ಸಾಧ್ಯ ಇಲ್ವೋ ಆ ರೀತಿಯಾಗಿ ಈ ಒಂದು ಪ್ರಾಣಿಯನ್ನು ಕೂಡ ನಾವು ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ರೀತಿಯಾಗಿ ಅಷ್ಟರ ಮಟ್ಟಿಗೆ ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗುತ್ತೆ. ಈ ರೀತಿ ಶೆಡ್ಯೂಲ್ ಒನ್ ಅಡಿಯಲ್ಲಿ ಇಡ್ತಾ ಇರ್ತಕ್ಕಂಥ ಈ ಒಂದು ತಿದ್ದುಪಡಿಯನ್ನ ಒಪ್ಪುತ್ತಾ ಇಲ್ಲದೆ ಇರತಕ್ಕಂಥದ್ದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಈ ಸ್ಪೀಸೀಸ್ನ ಬಗ್ಗೆ ನಾವು ಮಾತನಾಡೋದಾದ್ರೆ ಡೆನಿಸನ್ ಬಾರ್ಬ್ ಅಂತ ಹೇಳಿ ಕೂಡ ಇದನ್ನ ಗುರುತಿಸ್ತಾರೆ. ಇದನ್ನ ಮಿಸ್ ಕೇರಳ ಅಂತ ಹೇಳಿ ಕರೆಯುವಂಥದ್ದು. ಇದರ ವೈಜ್ಞಾನಿಕವಾದಂಥ ನಾಮಧೇಯ ಏನು ಅಂದಾಗ ಸಹ್ಯಾದ್ರಿಯ ಡೆನಿಸೋನಿ ಅನ್ನುವಂಥದ್ದು ಇದರ ವೈಜ್ಞಾನಿಕ ಹೆಸರಾಗಿರುತ್ತೆ. ಇದರ ಒಂದು ಇದೊಂದು ನೇಟಿವ್ ಫ್ರೆಶ್ ವಾಟರ್ ಫಿಶ್ ಆಗಿದೆ. ಫ್ರೆಶ್ ವಾಟರಲ್ಲಿ ಇದು ಕಾಣಸಿಗುತ್ತೆ ಅನ್ನುವಂಥದ್ದು ನಮ್ಗೆ ತಿಳಿದಿರಬೇಕು. ಕರ್ನಾಟಕ ಮತ್ತು ಕೇರಳ ಪ್ರದೇಶದಲ್ಲಿ ಇದನ್ನು ನಾವು ಕಾಣಬಹುದು. ಎರಡೂ ರಾಜ್ಯಗಳಲ್ಲಿ ಇದು ಸಿಗುತ್ತೆ. ಇದನ್ನು ಮಿಸ್ ಕೇರಳ ಅಂತ ಕೂಡ ಕರೆಯುವಂಥದ್ದು. ಕಾಮನ್ ಆಗಿ ಡೆನಿಸನ್ ಬಾರ್ ಬಂತಾರೆ. ಇದರ ವೈಜ್ಞಾನಿಕ ಹೆಸರು ಸಹ್ಯಾದ್ರಿಯ ಡೆನಿಸೋನಿ ಅನ್ನುವಂಥದ್ದು. ಸದ್ಯಕ್ಕೆ ಇದನ್ನು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ನ ಅಡಿಯಲ್ಲಿ ಶೆಡ್ಯೂಲ್ ಒನ್ ಅಡಿಯಲ್ಲಿ ಇಡಲಾಗಿರ್ತಕ್ಕಂಥದ್ದು. 2010 IUCN ರೆಡ್ ಲಿಸ್ಟ್ನಲ್ಲಿ ಇದನ್ನು ವಲ್ನರಬಲ್ ಅಂತ ಹೇಳಿ ಗುರುತಿಸಲಾಗಿದೆ. ಈಗ ಇದನ್ನ ಎಂಡೇಂಜರ್ಡ್ ಅಂತ ಹೇಳಿ ಸರ್ಕಾರ ತಿಳಿಸ್ತಾ ಇದೆ. ಆದ್ರೆ ಇದು ಎಂಡೇಂಜರ್ಡ್ ಆಗಿಲ್ಲ ಈ ಒಂದು ತಳಿ ಅನ್ನುವಂಥದ್ದನ್ನ ಅಕ್ವಾರಿಸ್ಟ್ಗಳು ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಇದರ ಒಂದು ಸಂಖ್ಯೆ ಕಡಿಮೆ ಆಗೋದಕ್ಕೆ ಮೂಲ ಕಾರಣಗಳೇನು ಅಂತ ಅಂದಾಗ ಡಿಫಾರೆಸ್ಟೇಷನ್ ಇಂದಾಗಿ ಇದರ ಒಂದು ಹ್ಯಾಬಿಟೇಟ್ ಅನ್ನುವಂಥದ್ದು ಡಿಗ್ರೇಡ್ ಆಗಿದೆ. ಮೈನಿಂಗ್ ಆಕ್ಟಿವಿಟೀಸ್ ಆಗಿರಬಹುದು, ವ್ಯವಸಾಯ ಆಗಿರಬಹುದು, ಅರ್ಬನ್ ಎಕ್ಸ್ಪ್ಯಾನ್ಷನ್ ಆಗಿರಬಹುದು, ಇವುಗಳಿಂದ ಇದರ ಒಂದು ಹ್ಯಾಬಿಟೇಟ್ ಲಾಸ್ ಆಗ್ತಿರುವಂಥದ್ದು ಈ ಒಂದು ಸ್ಪೀಸೀಸಿನ ಸಂಖ್ಯೆ ಇಳಿಮುಖ ಆಗೋದಕ್ಕೆ ಕಾರಣ ಆಗಿದೆ. ಸಹ್ಯಾದ್ರಿಯ ಡೆನಿಸೋನಿ ಅಂತ ಹೇಳಿ ವೈಜ್ಞಾನಿಕ ನಾಮಧೇಯವನ್ನು ಹೊಂದಿರತಕ್ಕಂಥ ಮಿಸ್ ಕೇರಳ ಅಥವಾ ಡೆನಿಸನ್ ಬಾರ್ಬ್ ಅನ್ನುವಂಥದ್ದು ಸದ್ಯಕ್ಕೆ ಶೆಡ್ಯೂಲ್ ಒನ್ನ ಅಡಿಯಲ್ಲಿ WPA ಅಡಿಯಲ್ಲಿ ನಾವು ಕಾಣಬಹುದಾಗುತ್ತೆ. ಮುಂದಿನ ಆರ್ಟಿಕಲ್, ನೋ ಫಾರಿನ್ ಡಿಗ್ನಿಟರಿ ಆಸ್ ಚೀಫ್ ಗೆಸ್ಟ್ ಅಟ್ ರಿಪಬ್ಲಿಕ್ ಡೇ ಇವೆಂಟ್ ಅನ್ನುವಂಥದ್ದು. ಜನವರಿ 26 ನಡೆಸುವಂತ ಗಣರಾಜ್ಯೋತ್ಸವದ ದಿನದ ಒಂದು ಈವೆಂಟ್ನಲ್ಲಿ ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ರಾಷ್ಟ್ರಗಳ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು ಅಂದ್ರೆ ರಾಷ್ಟ್ರಪತಿ ಆಗಿರ್ಬೋದು, ಪ್ರಧಾನಮಂತ್ರಿಗಳಾಗಿರ್ಬೋದು, ಭಾರತದ ಈ ಒಂದು ಗಣರಾಜ್ಯೋತ್ಸವದ ದಿನದಂದು ಗೆಸ್ಟ್ಗಳಾಗಿ ಬರುವಂಥದ್ದನ್ನು ನಾವು ಪ್ರತಿ ವರ್ಷವೂ ಕಂಡಿರ್ತೇವೆ. 2021 ಕೋವಿಡ್ನ ಹಿನ್ನೆಲೆಯಲ್ಲಿ UKಯ ಪ್ರಧಾನಮಂತ್ರಿ ಬೋರಿಸ್ ಜಾನ್ಸನ್ ಅವರು ಭಾರತದ ಈ ಒಂದು ಗಣರಾಜ್ಯೋತ್ಸವ ದಿನದ ಈವೆಂಟ್ ಅನ್ನು ಅಟೆಂಡ್ ಮಾಡಬೇಕಾಗಿತ್ತು. COVID-19 ಹಿನ್ನೆಲೆಯಲ್ಲಿ ಅದನ್ನು ಅವರು ಕ್ಯಾನ್ಸಲ್ ಮಾಡಬೇಕಾಗಿ ಬಂತು. ಈಗ 2022 ಸಾಲಿಗೆ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ಗಳಾದಂಥ ಕಜಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್, ತುರ್ಕಮೆನಿಸ್ತಾನ್, ಉಜ್ಬೇಕಿಸ್ತಾನದ ಒಂದು ಲೀಡರ್ಸ್ಗಳು ಬರಬೇಕಾಗಿತ್ತು. ಆದರೆ ಕೋವಿಡ್ನ ಹಿನ್ನೆಲೆಯಲ್ಲಿ ಈ ಬಾರಿಯ ರಿಪಬ್ಲಿಕ್ ಡೇ ಇವೆಂಟ್ನಲ್ಲಿ ಈ ಸೆಂಟ್ರಲ್ ಏಷ್ಯನ್ ಲೀಡರ್ಸ್ಗಳನ್ನ ವರ್ಚುಯಲ್ ಆಗಿ ಮೀಟ್ ಮಾಡಬೇಕಾದಂಥ ಸನ್ನಿವೇಶ ಬಂದಿರುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಹಾಗಾಗಿ ಯಾವುದೇ ಫಾರಿನ್ ಡಿಗ್ನಿಟರಿಯ ಫಿಸಿಕಲ್ ಪ್ರೆಸೆನ್ಸ್ ಅನ್ನುವಂಥದ್ದು ಈ ಬಾರಿಯ ಗಣರಾಜ್ಯೋತ್ಸವದ ಫಂಕ್ಷನ್ನಲ್ಲಿ ನಾವು ಕಾಣೋದಕ್ಕೆ ಸಿಗೋದಿಲ್ಲ. ಈ ವರ್ಷ ಗಣರಾಜ್ಯೋತ್ಸವದ ಫಂಕ್ಷನ್ನಲ್ಲಿ ಯಾರು ಗೆಸ್ಟ್ ಆಗಿ ಬಂದಿದ್ರು, ಚೀಫ್ ಗೆಸ್ಟ್ ಆಗಿ ಅನ್ನುವಂಥದ್ದು KPSC ಯಾವುದೇ ಪರೀಕ್ಷೆಗಳಲ್ಲಿ ಇಂಪಾರ್ಟೆಂಟ್ ಒಂದು ಕ್ವೆಶನ್ ಆಗಿರ್ಬೋದಾಗಿರುತ್ತೆ. ಈ ವರ್ಷ ಅಂತ ಅಂದಾಗ 2022 ಸಾಲಿನಲ್ಲಿ ನೋ ಫಿಸಿಕಲ್ ಅಪಿಯರೆನ್ಸ್ ಆಫ್ ಎನಿ ಫಾರಿನ್ ಡಿಗ್ನಿಟರಿ ಅನ್ನುವಂಥದ್ದು ತಿಳಿದಿರಲಿ. ಹಾಗೆಯೇ 5 ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ಗಳ ಲೀಡರ್ಸ್ಗಳನ್ನು ವರ್ಚುಯಲ್ ಆಗಿ ಮೀಟ್ ಮಾಡೋದಕ್ಕೆ ಅವರಿಗೆ ಇನ್ವಿಟೇಷನ್ ಅನ್ನುವಂಥದ್ದು ಹೋಗಿದೆ ಅನ್ನುವಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಮುಂದಿನ ಆರ್ಟಿಕಲ್, ಸಫಾಯಿ ಕರ್ಮಚಾರೀಸ್ ಪ್ಯಾನಲ್ ಗೆಟ್ಸ್ 3-year ಎಕ್ಸ್ಟೆನ್ಷನ್ ಅನ್ನುವಂಥದ್ದು. ಇದನ್ನು ಸಾಮಾನ್ಯ ಅಧ್ಯಯನ ಪತ್ರಿಕೆ 2 ಅಡಿಯಲ್ಲಿ ಸ್ಟ್ಯಾಟ್ಯುಟರಿ, ರೆಗ್ಯುಲೇಟರಿ ಅಂಡ್ ವೇರಿಯಸ್ ಕ್ವಾಸಿ ಜುಡಿಷಿಯಲ್ ಬಾಡೀಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ ಕೇಂದ್ರ ಸರ್ಕಾರದವರು ಅಥವಾ ಯೂನಿಯನ್ ಕ್ಯಾಬಿನೆಟ್ ಅನ್ನುವಂಥದ್ದು 3 ವರ್ಷಗಳ ಎಕ್ಸ್ಟೆನ್ಷನ್ ಅನ್ನು ನ್ಯಾಷನಲ್ ಕಮಿಷನ್ ಫಾರ್ ಸಫಾಯಿ ಕರ್ಮಚಾರೀಸ್ ಅನ್ನುವಂಥದ್ದೇನು ಈ ಒಂದು March 31 ಈ ಕಮಿಷನ್ನಿನ ಒಂದು ಅವಧಿ ಅನ್ನುವಂಥದ್ದು ಎಂಡ್ ಆಗಬೇಕಾಗಿತ್ತು. ಅದನ್ನು 3 ವರ್ಷಗಳ ಕಾಲ ಎಕ್ಸ್ಟೆಂಡ್ ಮಾಡುವಂಥ ಕಾರ್ಯ ಅನ್ನುವಂಥದ್ದು ಜರುಗ್ತಾ ಇದೆ. ಅದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಈ ಕಮಿಷನ್ ಅನ್ನುವಂಥದ್ದು 1993 NSNCSK ನ್ಯಾಷನಲ್ ಕಮಿಷನ್ ಫಾರ್ ಸಫಾಯಿ ಕರ್ಮಚಾರೀಸ್ ಆ್ಯಕ್ಟ್ನ ಮುಖಾಂತರವಾಗಿ ಜಾರಿಗೆ ಬಂದಿತ್ತು. ಇದನ್ನು 3 ವರ್ಷಗಳ ಕಾಲ ಅಂತ ಹೇಳಿ ಜಾರಿಗೆ ತರಲಾಗಿತ್ತು. ಆಗಿನಿಂದಲೂ ಕೂಡ ಇವತ್ತಿನವರೆಗೂ ಇದು ಎಕ್ಸ್ಟೆಂಡ್ ಆಗ್ತಾ ಬರ್ತಿದೆ. March 31 ಇದು ಕೊನೆಗಾಣಬೇಕಾಗಿತ್ತು. ಈಗಲೂ ಕೂಡ ಮುಂದಿನ 3 ವರ್ಷಗಳ ಕಾಲ ಇದು ಎಕ್ಸ್ಟೆನ್ಷನನ್ನು ಹೊಂದಿರತಕ್ಕಂಥದ್ದು. 2004 February 29 ಈಚೆಗೆ ಇದನ್ನು ನಾನ್ ಸ್ಟ್ಯಾಟ್ಯುಟರಿ ಬಾಡಿಯಾಗಿ ಇದರ ಒಂದು ಎಕ್ಸ್ಟೆನ್ಷನನ್ನು ಟೈಮ್ ಟು ಟೈಮ್ ಮಾಡ್ಕೊಳ್ತಾ ಬಂದಿದ್ದಾರೆ ಕೆಲವು ರೆಸಲ್ಯೂಷನ್ಸ್ನ ಮುಖಾಂತರವಾಗಿ. NCSKಯನ್ನು ಯಾತಕ್ಕೆ ಸೆಟಪ್ ಮಾಡಲಾಯಿತು ಅಂತ ಅಂದರೆ ಈ ಕಮಿಷನ್ ಅನ್ನುವಂಥದ್ದು ಸ್ಯಾನಿಟೇಷನ್ ವರ್ಕರ್ಸ್ಗಳ ವೆಲ್ಫೇರ್ಗಾಗಿ ಕಾರ್ಯ ಮಾಡುವಂಥದ್ದು ಮತ್ತು 2013 ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಸ್ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಅಂಡ್ ದೇರ್ ರಿಹೆಬಿಲಿಟೇಷನ್ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡುವಂಥ ಕಾರ್ಯವನ್ನು ಮಾಡುತ್ತೆ.
2021 ಡಿಸೆಂಬರ್ 31 58,000+ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ಗಳನ್ನು ಈ ಒಂದು ಕಮಿಷನ್ ಐಡೆಂಟಿಫೈ ಮಾಡಿದೆ. ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗನ್ನು ಎಲಿಮಿನೇಟ್ ಮಾಡುವಂಥ ಅವಶ್ಯಕತೆ ಸಾಕಷ್ಟು ಇಂಪಾರ್ಟೆಂಟ್ ಆಗಿ ಇದೆ. ಏಕೆಂದರೆ ಅದೊಂದು ಅನ್ಡಿಗ್ನಿಫೈಡ್ ಲೈಫ್ ಆಗಿರ್ತಕ್ಕಂಥದ್ದು. ನಮ್ಮ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು, ಅವರ ಒಂದು ಹಕ್ಕುಗಳನ್ನು ಕಿತ್ಕೊಂಡಂತಾಗುತ್ತೆ ಇಂಥ ಒಂದು ಕಾರ್ಯಗಳನ್ನು ಇವತ್ತು ಕೂಡ ಭಾರತ ಎನ್ಕರೇಜ್ ಮಾಡಿದ್ದೆ. ಆದರೆ ಇದು ಡೈರೆಕ್ಟ್ಲಿ ಕ್ಯಾಸ್ಟಿಸಮನ್ನು ಪರ್ಪೆಚುಯೇಟ್ ಮಾಡುವಂಥ ಒಂದು ಕಾರ್ಯ ಆಗಿದೆ. ಮಾಡ್ರನ್ ಸೆಕ್ಯುಲರ್ ಇಂಡಿಯಾದಲ್ಲಿ ಈ ರೀತಿಯ ಒಂದು ಪ್ರೊಫೆಷನ್ಸ್ಗಳಿಗೆ ಯಾವುದೇ ಸ್ಥಾನ ಇರಬಾರ್ದು ಅನ್ನುವಂಥದ್ದು ಮುಖ್ಯವಾದಂಥ ಒಂದು ಕಾರಣ ಆಗುತ್ತೆ. ಇಂಡಿಯಾ ಗ್ಲೋಬಲ್ ಪ್ರೊಫೈಲ್ ಆಗಿ ರೈಸ್ ಆಗ್ತಿರುವಂಥ ಸಂದರ್ಭದಲ್ಲಿ ಸೂಪರ್ ಪವರ್ ಆಗುವಂಥ ಆಸ್ಪಿರೇಷನ್ಸ್ಗಳನ್ನು ಇಟ್ಕೊಂಡಿರುವಾಗ ಇಂಥ ಕಾರ್ಯಗಳು ಇವತ್ತು ಭಾರತಕ್ಕೆ ಸೂಟ್ ಆಗೋದಿಲ್ಲ. ಹಾಗಾಗಿ ಗೌರ್ಮೆಂಟ್ ಈ ರೀತಿಯ ಒಂದು ಸಫಾಯಿ ಕರ್ಮಚಾರೀಸ್ಗಳ ಅಪ್ಲಿಫ್ಟ್ಮೆಂಟ್ಗೆ ಅಂತ ಹೇಳಿವಂಥ ಒಂದು ಕಮಿಷನನ್ನು ಇಂಟ್ರೊಡ್ಯೂಸ್ ಮಾಡಿದೆ ಮತ್ತು ಮ್ಯಾನ್ಯಲ್ ಸ್ಕ್ಯಾವೆಂಜಿಂಗನ್ನು ಬ್ಯಾನ್ ಮಾಡಿರ್ತಕ್ಕಂಥದ್ದನ್ನು ನಾವು ನೆನಪಿಸ್ಕೊಳ್ಬೋದಾಗತ್ತೆ. ಒಟ್ಟಾರೆಯಾಗಿ ಈ ಮ್ಯಾನ್ಯಲ್ ಸ್ಕ್ಯಾವೆಂಜಿಂಗನ್ನು ತೆಗೆದುಹಾಕೋದಕ್ಕೆ ಮತ್ತು ಸಫಾಯಿ ಕರ್ಮಚಾರೀಸ್ಗಳಿಗೆ ಅಂಥೇಳಿ ಅವರ ವೆಲ್ಫೇರ್ಗಾಗಿ ಹುಟ್ಟು ಹಾಕಿದಂಥ ಈ ಒಂದು ಸಂಸ್ಥೆ ಅನ್ನುವಂಥದ್ದು ಮಾರ್ಚ್ 31 ಇದರ ಒಂದು ಕಾರ್ಯ ಅನ್ನುವಂಥದ್ದು ಅಂತ್ಯಗೊಳ್ಳಬೇಕಾಗಿತ್ತು. ಇನ್ನು ಮುಂದಿನ 3 ವರ್ಷಗಳವರೆಗೂ ಕೂಡ ಇದರ ಒಂದು ಕಾರ್ಯವನ್ನು ಈಗ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಮುಂದಿನ ಆರ್ಟಿಕಲ್, ಲಿಫ್ಟ್ ಬ್ಯಾನ್ ಆನ್ ಚಿಂತಾಮಣಿ ಪ್ಲೇ, ಆರ್ಟಿಸ್ಟ್ ಅರ್ಜ್ ಎಪಿ ಗೌರ್ಮೆಂಟ್. ಚಿಂತಾಮಣಿ ಅನ್ನುವಂಥ ಒಂದು ನಾಟಕ ಅಥವಾ ಇದೊಂದು ಪ್ಲೇ ಏನಿದೆ ಇದರ ಮೇಲೆ ಆಂಧ್ರಪ್ರದೇಶ ಗೌರ್ಮೆಂಟ್ ಅನ್ನುವಂಥದ್ದು ಬ್ಯಾನ್ ಅನ್ನು ಹೇರಿಕೆ ಮಾಡಿದೆ. ಈ ಬ್ಯಾನ್ ಅನ್ನು ಲಿಫ್ಟ್ ಮಾಡಿ ಅಂತ ಹೇಳಿ ಆರ್ಟಿಸ್ಟ್ಗಳು ಆಂಧ್ರಪ್ರದೇಶ ಸರ್ಕಾರವನ್ನು ಕೇಳ್ತಾ ಇರತಕ್ಕಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಸೋಷಿಯಲ್ ಎವಿಲ್ ಅನ್ನುವಂಥದ್ದು ಯಾವ ರೀತಿಯಾಗಿ ಜೀವನವನ್ನು ರ್ಯೂನ್ ಮಾಡುತ್ತೆ ಅಂತ ಹೇಳಿ ನೆರೇಟ್ ಮಾಡುವಂಥ ಒಂದು ಇಂಪಾರ್ಟೆಂಟ್ ಪ್ಲೇ ಆಗಿ ಇದು ಕಾರ್ಯ ಮಾಡ್ತಾ ಇತ್ತು. ಈ ರೀತಿಯ ಒಂದು ಇಂಪಾರ್ಟೆಂಟ್ ಪ್ಲೇ ಅನ್ನುವಂಥದ್ದು ಚಿಂತಾಮಣಿ ಪ್ಲೇ ಎಲ್ಲಿಗೆ ಸಂಬಂಧಪಟ್ಟದ್ದು ಅಂಥೇಳಿ ಕೇಳಿದಾಗ ಆಂಧ್ರ ಪ್ರದೇಶದಲ್ಲಿ ಇಂಥ ಒಂದು ನಾಟಕ ಆಡ್ತಾರೆ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. ಇದನ್ನು ಸುಮಾರು 100 ವರ್ಷಗಳ ಹಿಂದೆ ಸೋಷಿಯಲ್ ರಿಫಾರ್ಮರ್ ಆಗಿದ್ದಂಥ ಕಲ್ಲಕುರಿ ನಾರಾಯಣ್ ರಾವ್ ಅವರು ಇದನ್ನು ಬರೆದಿರ್ತಕ್ಕಂಥವ್ರು. ಆದರೆ ಈ ನಾಟಕ ಅನ್ನುವಂಥದ್ದು ಮುಖ್ಯವಾಗಿ ಯಾವ ರೀತಿಯಾಗಿ ಜನಗಳು ತಮ್ಮ ಒಂದು ಕುಟುಂಬವನ್ನು ನೆಗ್ಲೆಕ್ಟ್ ಮಾಡಿ ಸರ್ಟನ್ ಸೋಷಿಯಲ್ ಎವಿಲ್ಸ್ಗಳಿಗೆ ಪ್ರೇ ಆಗ್ತಾರೆ ಅನ್ನುವಂಥದ್ದನ್ನು ತಿಳಿಸುವಂಥದ್ದು. ಇಲ್ಲಿ ದೇವದಾಸಿ ವ್ಯವಸ್ಥೆಯ ಬಗ್ಗೆ ಒಂದು ಅವೇರ್ನೆಸ್ ಅನ್ನು ಮೂಡಿಸುವಂಥ ಒಂದು ನಾಟಕ ಆಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ನಾಟಕದ ಪ್ರದರ್ಶನ ಅನ್ನುವಂಥದ್ದು ಕ್ರಿಯೇಟಿವಿಟಿಯ ಹೆಸರಿನಲ್ಲಿ ದಿನೇ ದಿನೇ ಅಸಭ್ಯವಾಗ್ತಾ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಆಂಧ್ರ ಸರ್ಕಾರ ಚಿಂತಾಮಣಿ ಪ್ಲೇನ ಮೇಲೆ ಒಂದು ಬ್ಯಾನ್ ಅನ್ನು ಹೇರಿಕೆ ಮಾಡಿದೆ. ಈ ಬ್ಯಾನ್ ಅನ್ನು ಲಿಫ್ಟ್ ಮಾಡಿ ಅಂತ ಹೇಳಿ ಇಲ್ಲಿ ಆರ್ಟಿಸ್ಟ್ಗಳು, ರೈಟರ್ಸ್ಗಳು, ಪೋಯೆಟ್ಸ್ಗಳು ಕೇಳ್ತಾ ಇರತಕ್ಕಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಚಿಂತಾಮಣಿ ಪ್ಲೇ ಅಂದಾಕ್ಷಣ ನಮಗೆ ಇದು ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಒಂದು ನಾಟಕದ ರೂಪ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. GS Paper 1 ಅಡಿಯಲ್ಲಿ ಕೂಡ ಆರ್ಟ್ ಅಂಡ್ ಕಲ್ಚರ್ನ ಅಡಿಯಲ್ಲಿ ಇದು ನಮಗೆ ತಿಳಿದಿರಬೇಕಾಗತ್ತೆ. ಇಂದಿನ ಒಂದು ಸಂಪಾದಕೀಯವನ್ನು ಡಿಸ್ಕಸ್ ಮಾಡೋಣ, ಡೆಮೊಕ್ರಟೈಸ್ ಅಂಡ್ ಎಂಪವರ್ ಸಿಟಿ ಗೌರ್ಮೆಂಟ್ಸ್ ಅನ್ನುವಂಥದ್ದು. ಇದನ್ನು ಸಾಮಾನ್ಯ ಅಧ್ಯಯನ ಪತ್ರಿಕೆ 2 ಅಡಿಯಲ್ಲಿ ಪಂಚಾಯತ್ಸ್ ಅಂಡ್ ಲೋಕಲ್ ಬಾಡೀಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ. RBI ರಿಲೀಸ್ ಮಾಡುವಂಥ ಸ್ಟೇಟ್ ಫಿನಾನ್ಸಸ್ ಸ್ಟಡಿ ಆಫ್ ಬಜೆಟ್ಸ್ ಆಫ್ 2021-22 ರಿಪೋರ್ಟ್ ಅನ್ನುವಂಥದ್ದು ನಗರ ಸ್ಥಳೀಯ ಸರ್ಕಾರಗಳು ಯಾವ ರೀತಿಯಾಗಿ ಪ್ಯಾಂಡಮಿಕ್ಕಿನ ಚಾಲೆಂಜಸ್ಗಳನ್ನು ಫೇಸ್ ಮಾಡೋದ್ರಲ್ಲಿ ಆ ಒಂದು ಚಾಲೆಂಜಸ್ಗಳನ್ನು ಮೀಟ್ ಮಾಡುವಲ್ಲಿ ಸಕ್ಸಸ್ಫುಲ್ ಆಗ್ತಾ ಇದೆ ಅನ್ನುವಂಥದ್ದನ್ನು ತಿಳಿಸುವಂಥದ್ದನ್ನು ಈ ರಿಪೋರ್ಟ್ ಮಾಡಿದೆ. ಹಾಗೆಯೇ ಈ ಮೂಲಕ ಆ ಒಂದು ಸಿಟಿ ಗೌರ್ಮೆಂಟ್ಸ್ಗಳು ತಮ್ಮ ರಿಸೋರ್ಸಸ್ಗಳನ್ನು ಕಳ್ಕೊಳ್ತಾ ಇದೆ, ಸಂಪನ್ಮೂಲಗಳು ಡ್ರೈನ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಈ ರಿಪೋರ್ಟ್ ನಮಗೆ ತಿಳಿಸ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಪಂಚಾಯತ್ಸ್ ಅಂಡ್ ಲೋಕಲ್ ಬಾಡೀಸ್ಗೆ ಅವುಗಳನ್ನು ಡೆಮೊಕ್ರಟೈಸ್ ಮಾಡೋದಕ್ಕೆ, ಅವುಗಳನ್ನು ಎಂಪವರ್ ಮಾಡೋದಕ್ಕೆ ಏನೆಲ್ಲ ಮಹತ್ವವನ್ನು ಅವುಗಳಿಗೆ ನೀಡಬೇಕು ಮತ್ತು ಅವುಗಳ ಫಿನಾನ್ಷಿಯಲ್ ಕೆಪಬಿಲಿಟೀಸನ್ನು ಹೆಚ್ಚುಗೊಳಿಸಬೇಕು, ಅರ್ಬನ್ ಎಂಪವರ್ಮೆಂಟ್ನ ಕಡೆಗೆ ಒಂದು ಅಪ್ರೋಚನ್ನು ಇಟ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಇಲ್ಲಿ ಲೇಖಕರು ಮಾತನಾಡ್ತಾ ಇರತಕ್ಕಂಥದ್ದು. RBIನ ಈ ಒಂದು ರಿಪೋರ್ಟ್ನಲ್ಲಿ ಸ್ಥಳೀಯ ಸರ್ಕಾರಗಳ ಬಗ್ಗೆ ಏನೆಲ್ಲ ತಿಳಿಸ್ತಾ ಹೋಗುತ್ತೆ ಅಂತ ಅಂದರೆ ಲೋಕಲ್ ಗೌರ್ಮೆಂಟ್ಸ್ಗಳ ರೋಲ್ ಯಾವ ರೀತಿ ಇದೆ ಅಂತ ಹೇಳಿ ಈ ರಿಪೋರ್ಟ್ ತಿಳಿಸುತ್ತೆ. ಥರ್ಡ್ ಟೈರ್ ಅಂತ ಗುರುತಿಸ್ಕೊಳ್ಳುವಂಥ ಈ ಒಂದು ಲೋಕಲ್ ಗೌರ್ಮೆಂಟ್ಗಳು ಇದೊಂದು ಫ್ರಂಟ್ ಲೈನ್ನ ರೀತಿಯಲ್ಲಿ ಕಾರ್ಯ ಮಾಡುತ್ತೆ. ಕಂಟೈನ್ಮೆಂಟ್ ಸ್ಟ್ರಾಟಜೀಸ್ಗಳನ್ನು ಮಾಡುವಾಗ, ಹೆಲ್ತ್ ಕೇರನ್ನು ಮಾಡುವಾಗ ಈ ಥರ್ಡ್ ಟೈರ್ ಬಹಳನೇ ಪ್ರಾಮುಖ್ಯತೆಯನ್ನು ಪಡಿತಾ ಇದೆ. ಕೋವಿಡ್ನ ಹಿನ್ನೆಲೆಯಲ್ಲಿ ನಾವು ಅದನ್ನು ಕಂಡಿದ್ದೇವೆ. ಹಾಗಾಗಿ ಅದರ ಸಂಪನ್ಮೂಲಗಳು ಕುಸಿತ ಆಗ್ತಾ ಇದೆ, ಫಿನಾನ್ಸಸ್ ಅನ್ನುವಂಥದ್ದು ಇದಕ್ಕೆ ಸಾಕಷ್ಟು ಕೊರತೆ ಆಗ್ತಿರ್ತಕ್ಕಂಥದ್ದನ್ನು ಕಾಣ್ತೇವೆ. ಈ ಹಿನ್ನೆಲೆಯಲ್ಲಿ ತಮ್ಮ ಎಕ್ಸ್ಪೆಂಡಿಚರ್ಸ್ಗಳನ್ನು ಈ ಸರ್ಕಾರಗಳು, ಲೋಕಲ್ ಗೌರ್ಮೆಂಟ್ಸ್ಗಳು ಕಟ್ ಮಾಡುವಂಥದ್ದು
ಮತ್ತು ಫಿನಾನ್ಷಿಯಲ್ ನೀಡ್ಸ್ಗಳನ್ನು ಮೀಟ್ ಮಾಡೋದಕ್ಕೆ ಫಂಡಿಂಗ್ ಅನ್ನು ಮೊಬಿಲೈಸ್ ಮಾಡುವಂಥ ಕಾರ್ಯವನ್ನು ಈಗ ಮಾಡ್ತಾ ಇರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಫಂಕ್ಷನಲ್ ಅಟಾನಮಿ ಅನ್ನುವಂಥದ್ದು ದೊರಕಬೇಕು, ಅದರ ಒಂದು ಅವಶ್ಯಕತೆ ಇದೆ ಅಂತ ಹೇಳಿ ಲೇಖಕರು ಮಾತನಾಡ್ತಾ ಇದ್ದಾರೆ. ಆರ್ ಬಿ ಐ ಈ ಒಂದು ರಿಪೋರ್ಟ್ನಲ್ಲಿ ಅದನ್ನೇ ತಿಳಿಸ್ತಾ ಹೋಗುತ್ತೆ. ಈ ಸಿವಿಕ್ ಬಾಡೀಸ್ಗಳ ಫಂಕ್ಷನಲ್ ಅಟಾನಮಿ ಅನ್ನುವಂಥದ್ದು ಇನ್ಕ್ರೀಸ್ ಆಗಬೇಕು, ಅವರ ಗೌರ್ಮೆಂಟ್ ಸ್ಟ್ರಕ್ಚರ್ ಅನ್ನುವಂಥದ್ದು ಸ್ಟ್ರೆಂಥನ್ ಆಗಬೇಕು ಅನ್ನೋದಕ್ಕೆ ಪ್ರಾಮುಖ್ಯತೆಯನ್ನು ಈ ರಿಪೋರ್ಟ್ ನೀಡಿರ್ತಕ್ಕಂಥದ್ದು. ಹಾಗೆಯೇ ಫಿನಾನ್ಷಿಯಲಿ ಅವರನ್ನು ಎಂಪವರ್ ಮಾಡಬೇಕು, ಅವರ ಬಳಿ ಹೆಚ್ಚಿನ ರಿಸೋರ್ಸಸ್ ಅವೈಲಬಲ್ ಇರುವಂತೆ ಮಾಡಬೇಕು ಅಂತ ಹೇಳಿ ತಿಳಿಸ್ತಾ ಇರತಕ್ಕಂಥದ್ದು. ಹಾಗೆಯೇ 15ನೇ ಹಣಕಾಸಿನ ಆಯೋಗ ಏನು ತಿಳಿಸುತ್ತೆ ರಿಪೋರ್ಟ್ನಲ್ಲಿ, ಲೋಕಲ್ ಬಾಡೀಸ್ಗಳಲ್ಲಿ ಸಿಟಿ ಗವರ್ನೆನ್ಸ್ ಸ್ಟ್ರಕ್ಚರ್ ಅನ್ನು ಎಂಫಸೈಸ್ ಮಾಡಬೇಕು, ಫಿನಾನ್ಷಿಯಲ್ ಎಂಪವರ್ಮೆಂಟ್ ಅನ್ನು ಮಾಡಬೇಕು ಅನ್ನುವಂಥದ್ದನ್ನೇ ಈ ಆರ್ ಬಿ ಐನ ರಿಪೋರ್ಟ್ ಕೂಡ ಮತ್ತೆ ಏಕೋ ಮಾಡ್ತಾ ಇರತಕ್ಕಂಥದ್ದು. ಹಾಗೆಯೇ ಪ್ರಾಪರ್ಟಿ ಟ್ಯಾಕ್ಸಿನ ಲಿಮಿಟೆಡ್ ಕವರೇಜ್ ಅನ್ನುವಂಥದ್ದು ಇವತ್ತು ಆಗ್ತಾ ಇದೆ, ಅದನ್ನ ಆರ್ ಬಿ ಐ ರಿಪೋರ್ಟ್ ಅನ್ನುವಂಥದ್ದು ಹೈಲೈಟ್ ಮಾಡ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ, OECD ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್ ಇದರ ಒಂದು ಡೇಟಾ ನಮ್ಗೆ ಏನ್ ತಿಳಿಸುತ್ತೆ ಅಂತ ಅಂದ್ರೆ, ಭಾರತ ಲೋಯೆಸ್ಟ್ ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಷನ್ ರೇಟ್ ಅನ್ನ ಜಗತ್ತಿನಲ್ಲೇ ಹೊಂದಿದೆ ಅನ್ನುವಂಥದ್ದನ್ನ ಇದರ ರಿಪೋರ್ಟ್ ನಮಗೆ ತಿಳಿಸುವಂಥದ್ದು. ಪ್ರಾಪರ್ಟಿ ಟ್ಯಾಕ್ಸ್ ಟು GDP ರೇಷಿಯೋನ ನೋಡಿದಾಗ ಅದು ಭಾರತ ಸಾಕಷ್ಟು ಕಡಿಮೆ ಹೊಂದಿದೆ ಅನ್ನುವಂಥದ್ದನ್ನು OECDಯ ಒಂದು ರಿಪೋರ್ಟ್ ತಿಳಿಸುತ್ತೆ. ಲಿಮಿಟೆಡ್ ಕವರೇಜ್ ಆಫ್ ಪ್ರಾಪರ್ಟಿ ಟ್ಯಾಕ್ಸ್ ಏನಾಗ್ತಾ ಇದೆ ಅದನ್ನು ಹೆಚ್ಚುಗೊಳಿಸಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಮಾತನಾಡ್ತಾ ಇರತಕ್ಕಂಥದ್ದು. ಇನ್ನು ಸಿಟಿ ಗೌರ್ಮೆಂಟ್ಸ್ಗಳು ಕೆಲವೊಂದು ಇಶ್ಯೂಸ್ಗಳನ್ನು ಫೇಸ್ ಮಾಡ್ತಾ ಇದೆ, ಅವು ಯಾವುವು ಅಂತ ನೋಡಿದಾಗ, ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಪ್ರೈಮ್ ಮಿನಿಸ್ಟರ್ಸ್ಗಳಿಂದ ಚೀಫ್ ಮಿನಿಸ್ಟರ್ಸ್ಗಳಿಂದ ಹಿಡಿದು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟರ್ಸ್ಗಳ ಒಡೆಗೂ ಕೂಡ ಡಿಸಾಸ್ಟರ್ ಮಿಟಿಗೇಷನ್ ಸ್ಟ್ರಾಟಜೀಸ್ಗಳನ್ನು ತಗೊಳ್ಳಿ ಅಂತ ಹೇಳಿ ಒಂದು ಕರೆಯನ್ನು ನೀಡ್ತಾ ಇದ್ರು ಕೂಡ ಹಲವಾರು ಬಾರಿ ಸಿಟಿ ಮೇಯರ್ಸ್ಗಳೇ ಮಿಸ್ಸಿಂಗ್ ಆಗಿದೆ ಅಂತದನ್ನು ನಾವು ಗುರುತಿಸ್ಬೋದಾಗತ್ತೆ. ಇನ್ನು ಈ ಸಿಟೀಸ್ಗಳನ್ನು ಅವುಗಳನ್ನು ಡೆವಲಪ್ ಮಾಡೋದಕ್ಕೆ ಅಂತ ಹೇಳಿ ಓಲ್ಡ್ ಅಪ್ರೋಚ್ಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಸಿಟೀಸ್ಗಳನ್ನು ಟ್ರೀಟ್ ಮಾಡೋದಕ್ಕೆ. ಇದು ಪಾಲಿಸಿ ಪ್ಯಾರಡೈಮ್ ಅನ್ನು ಡಾಮಿನೇಟ್ ಮಾಡ್ತಾ ಇದೆ, ಈ ರೀತಿಯ ಓಲ್ಡ್ ಅಪ್ರೋಚಸ್ಗಳು ಅದು ಸರಿಯಲ್ಲ ಅನ್ನುವಂಥದ್ದು. ಹಾಗೆಯೇ ಅರ್ಬನ್ ಎಂಪವರ್ಮೆಂಟ್ಗೆ ಒಂದು ಜನರಲ್ ಅಪ್ರೋಚನ್ನು ಏನು ಫಾಲೋ ಮಾಡ್ತಾ ಇದೆ ಅದು ಇವತ್ತಿನವರೆಗೂ ಕೂಡ ಪೀಸ್ ಮೀಲ್ ಆಗಿ ಉಳಿದಿದೆ. ಅಂದರೆ ಅದು ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ಬಂದು ಏನು ಕನಸನ್ನು ಅದು ಹೊತ್ತಿದೆಯೋ ಸಿಟಿಯನ್ನು ಡೆವಲಪ್ ಮಾಡೋದಕ್ಕೆ ಅಂತ ಹೇಳಿ ಅದು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಅನ್ನುವಂಥದ್ದು. ಹಾಗೆಯೇ ಮೊದಲ ಬಾರಿಗೆ ಅರ್ಬನ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಅದರ ವಿಚಾರದಲ್ಲಿ ಫಸ್ಟ್ ಇಂಟರ್ವೆನ್ಷನ್ ಆಗಿದಂಥದ್ದು. 5 ಪಂಚವಾರ್ಷಿಕ ಯೋಜನೆಗಳಲ್ಲಿ ಅದರ ರೆಫರೆನ್ಸಸ್ಗಳು ಇದ್ದರೂ ಕೂಡ ಪ್ಯಾನ್ ಇಂಡಿಯಾ ಮೊದಲ ಬಾರಿಗೆ ದಿ ಅರ್ಬನ್ ಅನ್ನುವಂಥ ಕಾನ್ಸೆಪ್ಟ್ ಅನ್ನುವಂಥದ್ದು ನಮ್ಮಲ್ಲಿ ಬಂದಂಥದ್ದು 1980 ನ್ಯಾಷನಲ್ ಕಮಿಷನ್ ಆನ್ ಅರ್ಬನೈಸೇಷನ್ ಅನ್ನುವಂಥದ್ದು ಫಾರ್ಮ್ ಆದಂಥ ಸಂದರ್ಭದಲ್ಲಿ. ನಂತರದಲ್ಲಿ ಇಂಪಾರ್ಟೆಂಟ್ ಇಂಟರ್ವೆನ್ಷನ್ ಈ ವಿಚಾರದಲ್ಲಿ ಅಂತ ಅಂದಾಗ 73 ಮತ್ತು 74ನೇ ಸಾಂವಿಧಾನಿಕ ತಿದ್ದುಪಡಿಯ ಸಂದರ್ಭದಲ್ಲಿ ಮತ್ತೊಮ್ಮೆ ಅರ್ಬನ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನುವಂಥದ್ದು ಎಂಫಸೈಸ್ ಆಯಿತು, ಇಂಪಾರ್ಟೆಂಟ್ ಇಂಟರ್ವೆನ್ಷನ್ಸ್ಗಳು ಈ ವಿಚಾರದಲ್ಲಿ ಆಗಲಾಯಿತು. ಎಡಿಟೋರಿಯಲ್ನ ಹಿನ್ನೆಲೆಯಲ್ಲಿ 73 ಮತ್ತು 74ನೇ ಸಾಂವಿಧಾನಿಕ ತಿದ್ದುಪಡಿಗಳು ಯಾವ ವರ್ಷದಲ್ಲಿ ಜಾರಿಗೆ ಬಂದವು ಅನ್ನುವಂಥದ್ದನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ತಿದ್ದುಪಡಿಗಳಿಂದಾಗಿ 18 ಫಂಕ್ಷನ್ಸ್ಗಳನ್ನು, 12ನೇ ಶೆಡ್ಯೂಲ್ನಲ್ಲಿ ಲಿಸ್ಟ್ ಆಗಿರ್ತಕ್ಕಂಥ 18 ಫಂಕ್ಷನ್ಸ್ಗಳನ್ನು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಪರ್ಫಾರ್ಮ್ ಮಾಡೋದಕ್ಕೆ ಅವುಗಳನ್ನು ಎಂಪವರ್ ಮಾಡಲಾಗುತ್ತೆ ಈ ತಿದ್ದುಪಡಿಗಳ ಮುಖಾಂತರವಾಗಿ. ಆದರೂ ಕೂಡ ಎಲ್ಲಿಯೂ ನಾವು ಫಿನಾನ್ಷಿಯಲ್ ಎಂಪವರ್ಮೆಂಟ್ನ ಬಗ್ಗೆ ಮಾತನಾಡಿರುವಂಥದ್ದನ್ನು ಕಾಣೋದಕ್ಕೆ ಸಾಧ್ಯ ಆಗಲ್ಲ. ಇದಕ್ಕೆ ಓನ್ಲಿ ಎಕ್ಸೆಪ್ಷನ್ ಅಂತ ಅಂದರೆ ಕೇರಳದ ಪೀಪಲ್ಸ್ ಪ್ಲಾನ್ ಮಾಡೆಲ್ ಅನ್ನುವಂಥ ಮಾಡೆಲನ್ನು ಏನು ಕೇರಳ ಫಾಲೋ ಮಾಡುತ್ತೆ ಆ ಒಂದು ಮಾಡೆಲ್ ಮಾತ್ರವೇ ಇದಕ್ಕೊಂದು ಎಕ್ಸೆಪ್ಷನ್ ಅನ್ನುವಂಥದ್ದು. ಇದನ್ನು ಅರ್ಬನ್ ಲೋಕಲ್ ಬಾಡೀಸ್ಗಳ ಫಿನಾನ್ಷಿಯಲ್ ಎಂಪವರ್ಮೆಂಟ್ನ ಬಗ್ಗೆ ಮಾತನಾಡುವಾಗ ಈ ಒಂದು ಮಾಡೆಲನ್ನು ನಮ್ಮ ಉತ್ತರಗಳಲ್ಲಿ ನಾವು ಮೆನ್ಷನ್ ಮಾಡಬಹುದು, ನಮ್ಮ ಉತ್ತರಕ್ಕೆ ವ್ಯಾಲ್ಯೂ ಅಡಿಷನ್ ಆಗುತ್ತೆ. ಇದು ಈ ಒಂದು ಪ್ಲಾನ್ ಏನು ತಿಳಿಸುತ್ತೆ ಅಂತ ಅಂದರೆ, 40% ಸ್ಟೇಟಿನ ಪ್ಲಾನ್ ಬಡ್ಜೆಟ್ ಅನ್ನುವಂಥದ್ದು ಏನಿರುತ್ತೆ ಅದನ್ನು ಸ್ಥಳೀಯ ಸಂಸ್ಥೆಗಳಿಗೆ ಅಂತ ಹೇಳಿ ಮೀಸಲಿಡಬೇಕಾಗತ್ತೆ ಡೈರೆಕ್ಟಾಗಿ. ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ಗಳಾದಂಥ ಪ್ಲಾನಿಂಗ್ನಂಥ ಸಬ್ಜೆಕ್ಟ್ಸ್ಗಳನ್ನು ಲೋಕಲ್ ಬಾಡೀಸ್ಗಳಿಗೆ ಮೀಸಲಿಟ್ಟು 40% ರಾಜ್ಯದ ಪ್ಲಾನ್ಡ್ ಬಜೆಟನ್ನು ಇದಕ್ಕೆ ಅಂತ ಹೇಳಿ ಮೀಸಲಿಡಬೇಕು ಅನ್ನುವಂಥದ್ದನ್ನು ಪೀಪಲ್ಸ್ ಪ್ಲಾನ್ ಮಾಡೆಲ್ ಆಫ್ ಕೇರಳ ಅನ್ನುವಂಥದ್ದು ತಿಳಿಸುತ್ತೆ. ಹಾಗಾಗಿ ಫಿನಾನ್ಷಿಯಲ್ ಆಗಿ ಅರ್ಬನ್ ಬಾಡೀಸ್ಗಳನ್ನು ಎಂಪವರ್ ಮಾಡೋದಕ್ಕೆ ಮುಖ್ಯವಾದಂಥ ಒಂದು ಉದಾಹರಣೆ ಅಂದಾಗ ಈ ರೀತಿಯ ಮಾಡೆಲ್ಸ್ಗಳನ್ನು ನಾವು ಉದಾಹರಣೆಯಾಗಿ ನೀಡಬಹುದಾಗಿರುತ್ತೆ. ಹಾಗಾದರೆ ಈ ರೀತಿಯ ಫಂಕ್ಷನಲ್ ಅಟಾನಮಿಯನ್ನು ಸಿಟಿ ಗೌರ್ಮೆಂಟ್ನಲ್ಲಿ ಅಚೀವ್ ಮಾಡೋದು ಯಾವ ರೀತಿಯಾಗಿ ಅಂತ ಅಂದಾಗ 3 ಎಫ್ಸ್ಗಳನ್ನು ನಾವು ಫಾಲೋ ಮಾಡಬೇಕು ಅಂತ ಲೇಖಕರು ತಿಳಿಸ್ತಾರೆ. 1 ಫಂಕ್ಷನ್ಸ್, ಫಿನಾನ್ಸಸ್, ಫಂಕ್ಷನರೀಸ್, ಈ ಮೂರನ್ನೂ ಕೂಡ ಸಿಟಿ ಗೌರ್ಮೆಂಟ್ಸ್ಗಳಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು ಶೀಘ್ರದಲ್ಲಿ ಆಗಬೇಕು ಅನ್ನುವಂಥದ್ದು. ಇನ್ನು 5,000 ಸ್ಟ್ಯಾಟ್ಯುಟರಿ ಟೌನ್ಸ್ಗಳು ಈಗಾಗಲೇ ಇದ್ದು ಈಕ್ವಲ್ ನಂಬರ್ ಆಫ್ ಸೆನ್ಸಸ್ ಟೌನ್ಸ್ಗಳು ಭಾರತದಲ್ಲಿ ಇರತಕ್ಕಂಥದ್ದು. ನಿಯರ್ಲಿ 35% ಆಫ್ ದಿ ಇಂಡಿಯನ್ ಪಾಪ್ಯುಲೇಷನ್ ಅನ್ನುವಂಥದ್ದು ನಗರ ಪ್ರದೇಶಗಳಲ್ಲಿ ಈಗಾಗಲೇ ವಾಸವಾಗ್ತಿದ್ದು ನಿಯರ್ಲಿ 2/3 ಆಫ್ ದಿ ಕಂಟ್ರೀಸ್ GDP ಅನ್ನುವಂಥದ್ದು ನಗರ ಪ್ರದೇಶಗಳಿಂದಲೇ ಬರ್ತಾ ಇದೆ. 90% ಗೌರ್ಮೆಂಟ್ ರೆವಿನ್ಯೂ ಅನ್ನುವಂಥದ್ದು ಕೂಡ ಅರ್ಬನ್ ಸೆಂಟರ್ಸ್ಗಳಿಂದ ಫ್ಲೋ ಆಗ್ತಾ ಇದೆ.
ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಮತ್ತು ಸೆಂಟ್ರಲೈಸ್ಡ್ ಟ್ಯಾಕ್ಸೇಷನ್ ಸಿಸ್ಟಮ್ಸ್ಗಳು ಇವು ಬರೋದಕ್ಕೆ ಹಿಂದೆಯೇ ಮೇಜರ್ ಅರ್ನಿಂಗ್ಸ್ ಆಗಿ ಸಿಟೀಸ್ಗಳಿಗೆ ಈ ನಗರ ಪ್ರದೇಶಗಳಿಗೆ ಆಕ್ಟ್ರಾಯ್ನ ಮುಖಾಂತರವಾಗಿ ಲಾಭ ಬರ್ತಾ ಇತ್ತು, ಅಂದರೆ ಒಂದು ರೆವಿನ್ಯೂ ಸೋರ್ಸ್ ಅನ್ನುವಂಥದ್ದು ಇತ್ತು. ಆದರೆ ಈಗ ಈ ಒಂದು ಸೋರ್ಸ್ ಆಫ್ ರೆವಿನ್ಯೂ ಕಲೆಕ್ಷನ್ ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ಅವುಗಳು ಕಿತ್ಕೊಂಡಿವೆ. ಈ ಒಂದು ರೆವಿನ್ಯೂ ಸೋರ್ಸಸ್ ಅನ್ನು ಕೂಡ ಇನ್ಸ್ಟೆಡ್ ಫಿನಾನ್ಸ್ ಕಮಿಷನ್ಸ್ ಅನ್ನುವಂಥದ್ದು ಕೂಡ ಅರ್ಬನ್ ಲೋಕಲ್ ಬಾಡೀಸ್ಗಳಿಗೆ ಗ್ರ್ಯಾಂಟ್ಸ್ಗಳನ್ನು ನೀಡೋದ್ರ ಬಗ್ಗೆ ರೆಕಮೆಂಡ್ ಮಾಡಿರ್ತಕ್ಕಂಥದ್ದು. ಫಾರ್ಮುಲಾ ಆಫ್ ಡೆಮೊಗ್ರಫಿಕ್ ಪ್ರೊಫೈಲ್ನ ಆಧಾರದ ಮೇಲೆ ಗ್ರ್ಯಾಂಟ್ಸ್ಗಳನ್ನು ನೀಡಬೇಕು ಅಂತ ಹೇಳಿ ಹಣಕಾಸು ಆಯೋಗಗಳು ತಿಳಿಸಿರ್ತಕ್ಕಂಥದ್ದು. ಈ ಸಿಚುಯೇಷನಲ್ಲಿ ಟೌನ್ಸ್ಗಳಿಗೆ ಅವರ ಒಂದು ಎಬಿಲಿಟಿ ಏನಿದೆ, ಬೇರೆ ಮಿನಿಮಮ್ ಫಂಕ್ಷನ್ಸ್ಗಳನ್ನು ಪರ್ಫಾರ್ಮ್ ಮಾಡೋದಕ್ಕೆ ಇರುವಂಥ ಒಂದು ಎಬಿಲಿಟಿಯನ್ನು ಅವರು ಸಸ್ಟೈನ್ ಮಾಡೋದಕ್ಕೆ ಕೂಡ ಕಷ್ಟ ಆಗುವಂಥ ಒಂದು ಸಿಚುಯೇಷನ್ ಅನ್ನುವಂಥದ್ದು ಈಗ ನಗರ ಪ್ರದೇಶಗಳಿಗೆ ಬಂದಿದೆ ಅಂತ ಹೇಳಿ ಲೇಖಕರು ತಿಳಿಸ್ತಾ ಇದೆ. ಇದರಿಂದಾಗಿ ನಗರ ಪ್ರದೇಶಗಳಲ್ಲಿರ್ತಕ್ಕಂಥ ಪೀಪಲ್ ಏನಿದ್ದಾರೆ ಆ ಜನಗಳ ಮೇಲೆ ಟ್ಯಾಕ್ಸಸ್ನ ರೂಪದಲ್ಲಿ ಬರ್ಡನ್ ಆಗ್ತಾ ಇರ್ತಕ್ಕಂಥದ್ದು, ಮತ್ತು ಪ್ರೈವಟೈಸೇಷನ್ ಮಾಡೋದ್ರ ಮುಖಾಂತರವಾಗಿ ಔಟ್ಸೋರ್ಸಿಂಗನ್ನು ಮಾಡೋ ಸರ್ವಿಸಸ್ಗಳನ್ನು ಔಟ್ಸೋರ್ಸ್ ಮಾಡೋದ್ರ ಮುಖಾಂತರವಾಗಿ ಮುನ್ಸಿಪಾಲಿಟೀಸ್ಗಳಿಗೂ ಕೂಡ ಇದು ಬರ್ಡನ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಲೇಖಕರು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಆಫನ್ ಸೈಟೆಡ್ ಎಕ್ಸಾಂಪಲನ್ನು ನೋಡಿದ್ರೆ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ಗಳು ಯಾವ ರೀತಿಯಾಗಿ ಅವರ ಒಂದು ಫಂಕ್ಷನ್ಸ್ಗಳನ್ನು ಮ್ಯಾನೇಜ್ ಮಾಡೋದ್ರಲ್ಲಿ ವೆಲ್ ಮ್ಯಾನೇಜ್ ಮಾಡೋದನ್ನು ನಾವು ಕಾಣ್ತೇವೆ. ಆ ರೀತಿಯಾಗಿ ಸಿಟಿ ಪ್ಲಾನಿಂಗ್ ಅನ್ನುವಂಥದ್ದು, ಮೊಬಿಲಿಟಿ ಆಗಿರ್ಬೋದು, ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇವೆಲ್ಲವಕ್ಕೂ ಕೂಡ ಈ ರೀತಿಯ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ಗಳ ಸಿಟೀಸ್ಗಳನ್ನು ನಾವು ಉದಾಹರಣೆಯಾಗಿ ತಗೊಂಡು ನಮ್ಮ ಸಿಟೀಸ್ಗಳು ಕೂಡ ಫಂಕ್ಷನ್ ಮಾಡಬೇಕು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿದೆ. 74ನೇ ಸಾಂವಿಧಾನಿಕ ತಿದ್ದುಪಡಿ ಏನು ರೆಕಮೆಂಡೇಷನ್ಸ್ಗಳನ್ನು ಮಾಡಿತ್ತು, ಇದನ್ನು ರಿವ್ಯೂ ಮಾಡೋದಕ್ಕೆ ಅಂತ ಹೇಳಿ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ನವರು ಒಂದು ಕಮಿಟಿಯನ್ನು ಫಾರ್ಮ್ ಮಾಡ್ತಾರೆ. ಇದರ ರೆಕಮೆಂಡೇಷನ್ ಏನು ಅಂತ ಅಂದರೆ, 10% ಇನ್ಕಮ್ ಟ್ಯಾಕ್ಸ್ ಏನು ಕಲೆಕ್ಟ್ ಆಗುತ್ತೆ ನಗರ ಪ್ರದೇಶಗಳಿಂದ ಅದನ್ನು ಡೈರೆಕ್ಟ್ ರೆವಿನ್ಯೂ ಆಗಿ ಅವುಗಳಿಗೆ ವಾಪಸ್ಸು ಕೊಡಬೇಕು ಕೇಂದ್ರ ಸರ್ಕಾರಗಳು ಅನ್ನುವಂಥದ್ದನ್ನು ರೆಕಮೆಂಡ್ ಮಾಡುತ್ತೆ. ಈ ರೀತಿಯಾಗಿ ಫಂಕ್ಷನಲ್ ಅಟಾನಮಿಯನ್ನು ಅವರಿಗೆ ನೀಡಬೇಕು, ಫಿನಾನ್ಷಿಯಲ್ ಎಂಪವರ್ಮೆಂಟ್ ಆಗುವಂತೆ ಮಾಡಬೇಕು. ಅವರ ಪೈಕಿ ಏನು ಎಲ್ಲ ರೀತಿಯ ಕಾರ್ಯಗಳನ್ನು ಥರ್ಡ್ ಟೈರ್ ಗೌರ್ಮೆಂಟ್ ಆಗಿ ಅದು ಕೂಡ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಕಾರ್ಯ ಮಾಡೋದ್ರಿಂದ ತಮ್ಮ ರಿಸೋರ್ಸಸ್ಗಳನ್ನು ಅವರು ಕೊರತೆಯಾಗಿ ಮಾಡ್ಕೊಳ್ತಾ ಇದ್ದಾರೆ. ಆ ರಿಸೋರ್ಸಸ್ ಫಿಲ್ ಆಗಬೇಕು, ಫಿನಾನ್ಷಿಯಲಿ ಅವರು ಸ್ಟ್ರೆಂಥನ್ ಆಗಬೇಕು, ಅವರ ಒಂದು ಸಿಟಿ ಗೌರ್ಮೆಂಟ್ ಸ್ಟ್ರಕ್ಚರ್ ಅನ್ನುವಂಥದ್ದು ಎಂಪವರ್ ಆಗಬೇಕು. ಇದೆಲ್ಲದರ ಬಗ್ಗೆ ಲೇಖಕರು ಮಾತನಾಡ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ 74th ಅಮೆಂಡ್ಮೆಂಟ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. 74ನೇ ಸಾಂವಿಧಾನಿಕ ತಿದ್ದುಪಡಿಯ ಪ್ರಕಾರ ಲೆಜಿಸ್ಲೇಚರ್ಸ್ ಆಫ್ ಸ್ಟೇಟ್ಸ್ ಹ್ಯಾವ್ ನಾಟ್ ಬೀನ್ ಕನ್ಫರ್ಡ್ ದ ಪವರ್ ಟು ಎಂಪವರ್ ಮುನ್ಸಿಪಾಲಿಟೀಸ್ ವಿತ್ ದ ಫಾಲೋಯಿಂಗ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸಿದ್ದಾರೆ. ಈ ಕೆಳಗಿನ ಯಾವ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರದ ಶಾಸಕಾಂಗಗಳು ಮುನಿಸಿಪಾಲಿಟಿಗೆ ನೀಡಿಲ್ಲ ಅನ್ನುವಂಥದ್ದನ್ನು ಈ 74ನೇ ಸಾಂವಿಧಾನಿಕ ತಿದ್ದುಪಡಿಯ ಮುಖಾಂತರವಾಗಿ ಮುನ್ಸಿಪಾಲಿಟೀಸ್ಗಳಿಗೆ ಈ ಕೆಳಗಿನ ಯಾವ ಜವಾಬ್ದಾರಿಗಳನ್ನು ನೀಡಲಾಗಿಲ್ಲ ಅನ್ನುವಂಥದ್ದನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.